ಇದು ನೋಡ್ರಿ, ನೀವು ಗ್ಯಾಸ್ಟಿಕ್ ಆಗ್ತಿರ್ತದ ಒಬ್ಬೊಬ್ಬರಿಗೆ, ಹೆಚ್ಚಾನ ಹೆಚ್ಚ ಏನಾರ ತಿಂದ್ರೆ ಡರಿ ಬರೋದು, ಬಾಯಿಂದ ಕೆಟ್ಟ ವಾಸನೆ ಬಂದಂಗೆ ಆಗೋದು, ಹೊಟ್ಟೆ ಉಬ್ಬದಂಗೆ ಆಗೋದು, ಗ್ಯಾಸ್ಟ್ರಿಕ್ ಆಗ್ತಿರ್ತದ. ಅದು ಕೆಲವೊಬ್ರಿಗೆ ಭಾಳ ಇರ್ತದ. ಅದನ್ನು ಹೋಗ್ಲಾಡಿಸ್ಬೇಕಂದ್ರೆ ನೀವೇನು ಮಾಡಬೇಕು, ಒಂದು ಗ್ಲಾಸ್ ಸ್ವಲ್ಪ ಬೆಚ್ಚಗೆ ನೀರು ತಗೋಬೇಕು, ಅದರೊಳಗೆ ಉಪ್ಪು, ಸೋಡಾ, ನಿಂಬೆಹಣ್ಣು ಎರಡು ಮೂರು ಹಾಕ್ಕೊಂಡು ಗ್ಲಾಸಿನ ಸ್ಪೂನಿಂದ ಸ್ವಲ್ಪ ಅಳ್ಳಾಡಿಸಿ ಕುಡಿದ್ಬಿಡ್ಬೇಕು. ಆಲ್ರೆಡಿ ಆ ಮೂಗಿನಿಂದ ಬಾಯಿಯಿಂದ ಎಲ್ಲ ಡರಿ ಹೋಗಿ ಆ ಗ್ಯಾಸ್ಟ್ರಿಕ್ ಕಡಿಮೆ ಆಗಿಬಿಡ್ತದೆ. ಒಂದೇ ಮೆಥಡ್. ಎರಡನೇದು ಅಂಗಷ್ಟೊಳಗೆ ಸ್ವಲ್ಪ ಉಪ್ಪು ಸೋಡಾ ಹಾಕ್ಕೊಂಡು ಮೇಲೆ ನಿಂಬೆಹಣ್ಣು ಹಾಕ್ಕೊಂಡು ಪರ್ರನೆ ಎಲ್ಲನೂ ನೆಕ್ಬಿಡ್ಬೇಕು. ಆಗಲೂ ಕೂಡ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತದೆ. ಆಮೇಲೆ ಅದು ವಾಕರಿಕೆ ಬಂದಂಗೆ ಸ್ವಲ್ಪ ಡರಿ ಬಂದಂಗೆ ಆತಿರ್ತದೆ, ತ್ರಾಸ ಆಗ್ತಿರ್ತದೆ. ಬಿ ಪಿ ಶುಗರ್ ಇದ್ದವ್ರಿಗೂ ತ್ರಾಸ, ಕೆಲವೊಬ್ರಿಗೆ ಭಾಳ ತ್ರಾಸ ಆಗ್ತಿರ್ತದೆ ಗ್ಯಾಸ್ಟ್ರಿಕ್ಲಿಂದ, ಊಟ ಮಾಡೋದಿಲ್ಲ. ಗ್ಯಾಸ್ಟ್ರಿಕ್ಲಿಂದ ಬಿ ಪಿ ಇದ್ದವ್ರಿಗೂ ಜಗ್ಗಿಸ್ ತ್ರಾಸ ಆಗ್ತಿರ್ತದೆ. ಅದಕ್ಕೆ ಇವೆರಡೂ ಮೆಥಡ್ ನೀವು ಇದು ಮಾಡಿರಿ. ಎರಡು ಮೆಥಡ್ ನೀವು ಪರೀಕ್ಷೆ ಮಾಡಿ ಯೂಸ್ ಮಾಡಿ ಆನಂತರ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಎಲ್ಲರಿಗಿಂತ ಮೊದಲು ನಿಮ್ಮ ಮೊಬೈಲ್ಗೆ ನಂದು ಟಿಪ್ಸು, ಕುಕಿಂಗ್ಸು ಎಲ್ಲ ಬರ್ತಾವೆ. ಓಕೆ, ಬಾಯ್.